ಹಾಯ್, ನಮಸ್ಕಾರ ಸ್ನೇಹಿತರು, ಎಲ್ಲರಿಗೂ ಹೊಸ ಹೊಸ ಬೆಡಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಸ್ಸಿನ V4.1 ಬೆಡಿಗೆ ಬಂದಿರುವಂತ ಹೊಸ ಇಡನ್ ಫೀಚರ್ಸ್ ಬಗ್ಗೆ ತಿಳಿಸ್ಕೊಳ್ತೀನಿ. ಗುರು, ಆಲ್ರೆಡಿ ಮೇನ್ ಅಪ್ಡೇಟಿಂದ ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ, ನೋಡಿಲ್ಲ ನೋಡ್ರಿ. ಹೊಸ ವರ್ಷಕ್ಕೆ ಹೊಸ ಹೊಸ ಅಪ್ಡೇಟ್ಗಳು ಏನೇನು ಬಂದಿದ್ದಾವೆ ಅಂತ ಆಲ್ರೆಡಿ ವಿಡಿಯೋ ಮಾಡಿದೀನಿ. ಸೊ ನೋಡಿಲ್ಲ ಮೇಲ್ಗಡೆ ಐ ಕಾರ್ಡ್ ಲಿಂಕ್ ಬರುತ್ತೆ, ಆ ವಿಡಿಯೋ ನೋಡಿ. ಓಕೆ ಸ್ನೇಹಿತರೆ, ಬನ್ನಿ ಇವಾಗ ನೋಡೋಣ ಯಾವ್ಯಾವ ಹೊಸ ಹೊಸ ಇಡನ್ ಫೀಚರ್ಸ್ ಬಂದಿರುವಂತದ್ದು. ಸೊ ಸ್ನೇಹಿತರೆ, ಬನ್ನಿ ಬಿಡೋಣ, ಶುರು ಮಾಡೋಣ. ಬೆಳಕನ್ನು ತಿಂತದೆ ಎಲೆ, ಎಲೆಯನ್ನು ತಿಂತದೆ ಮ್ಯಾಕೆ ಅಂತ ಒಂದು ಆಡಿದ್ವಾಗರು ಪುಷ್ಪ ಪಿಕ್ಚರ್ ಅಲ್ಲಿ. ಹಂಗೆ ನಮ್ಮ ಬಸ್ಸಿನ V4.1 ಅಪ್ಡೇಟ್ ಅಲ್ಲಿ ಎಲೆ ಮೇಲೆನೆ ಅಪ್ಡೇಟ್ ಕೊಟ್ಟಾರಲ್ಲ ಗುರು. ಏನಂತಂದ್ರೆ, ಮರದಿಂದ ಉಗಿರುವಂತ ಒಣ ಒಣ ಎಲೆಗಳನ್ನ ಆಡ್ ಮಾಡಿರುವಂತದ್ದು ನೋಡ್ತಿರ್ಬೋದು. ಇದು ಎಲ್ಲಾ ಮ್ಯಾಪ್ ಅಲ್ಲೂ ಕೂಡ ಆಡ್ ಆಗಿರಲ್ಲ, ಎಲ್ಲಾ ಮ್ಯಾಪ್ ಅಲ್ಲೂ ಇರಲ್ಲ, ಇದು ಎಲ್ಲಾ ಮರಗಳಲ್ಲೂ ಕೂಡ ಇರಲ್ಲ. ಕೆಲವೊಂದು ಮರಗಳಿಗೆ ಕೆಲವೊಂದು ಮ್ಯಾಪ್ ಗಳಲ್ಲಿ ಇಡನ್ ಆಗಿ ಆಡ್ ಮಾಡಿರುವಂತದ್ದು ಗುರು. ಇದೇನಿದೆ, ಉದುರೋಗಿರೋ ಎಲೆ ಅದು ಅಪ್ಡೇಟ್. ಇದೇನಪ್ಪ ಅಂತಂದ್ರೆ, ಇದನ್ನು ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇದೆ ಅನ್ಸುತ್ತೆ ಗುರು. ಯಾಕೆ ಅಂದ್ರೆ, ಇದನ್ನು ಅಲ್ಲಾಡಲ್ಲ, ಏನು ಸುಮ್ನೆ ಮರದ ಕೆಳಗಡೆ ಎಲೆಗಳು ಬಿದ್ದಿರೋ ರೀತಿ ಕ್ರಿಯೇಟ್ ಮಾಡಿರುವಂತದ್ದು. ಬಟ್ ನೆಕ್ಸ್ಟ್ ಅಪ್ಡೇಟ್ ಏನಾದ್ರು ಬಂದ್ರೆ, ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಇತ್ತ ಸ್ವಲ್ಪ ಡೆವಲಪ್ ಮಾಡ್ಬಿಟ್ಟು, ಅಂದ್ರೆ ಇನ್ನೊಂದ್ ಸ್ವಲ್ಪ ಫೀಚರ್ ನ ಎಕ್ಸ್ಟ್ರಾ ಆಡ್ ಮಾಡ್ಬಿಟ್ಟು, ಇದು ಗಾಳಿ ಬಂದಾಗ ಹಾರಾಡ್ತಾವಲ್ಲ ಗುರು, ಎಲೆ ಹತ್ಲಾಗಿತ್ಲಾಗೆ. ಸೊ ಆತರ ಆಡ್ ಮಾಡಿದ್ರು ಮಾಡ್ಬೋದು. ಮತ್ತೆ ಯಾವ್ದಾದ್ರು ಮೋಡ್ ಪಕ್ಕದಲ್ಲಿ ಹೋದಾಗ ಕೂಡ ಹಂಗೆ ಎಲೆಗಳು ಎದ್ದಲ್ಲಿ ಕುಕ್ಕರೋ ತರ ಮಾಡಿದ್ರು ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸೊ ಸದ್ಯಕ್ಕೆ ಈ ಅಪ್ಡೇಟ್ ಅಲ್ಲಿ ಈ ತರ ಎಲೆಗಳನ್ನೆಲ್ಲ ಆಡ್ ಮಾಡಿರುವಂತದ್ದು. ಇನ್ನು ಎರಡನೇದಾಗಿ ಬಂಗ್ ನ ಫುಲ್ ಮಾಡಿಫೈ ಮಾಡಿರೋರು, ಫೀಲ್ ಬಂಗ್ ನ ಫುಲ್ ಮಾಡಿಫೈ ಮಾಡಿರುವಂತದ್ದು ನೋಡ್ತಿರ್ಬೋದು. ಯಾವ ತರ ಮಾಡಿದ್ರ ಅಂತಂದು, ಹಳೆ ಅಪ್ಡೇಟ್ ಅಲ್ಲಿ ಬಂದಿರುವಂತ ಬಂಕಿಗೂ ಇವಾಗ ಬಂದಿರುವಂತ ಈ ಬಂಕಿಗೂ ತುಂಬಾ ಅಂದ್ರೆ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇರುವಂತದ್ದು ನೋಡ್ತಿರಲ್ವ. ಈ ರೆಡ್ ಕಲರ್ ಪೇಂಟ್ ಇರ್ಲಿಲ್ಲ ಗುರು ಹಳೆ ಅಪ್ಡೇಟ್ ಅಲ್ಲಿ. ರೆಡ್ ಕಲರ್ ಇಂದ ಪ್ಲಾಟ್ಫಾರ್ಮ್ ಗಳಿಗೆಲ್ಲ ಪೇಂಟ್ ಹೊಡೆದ್ರಲ್ಲ ಅದೆಲ್ಲ ಇರ್ಲಿಲ್ಲ. ಮತ್ತೆ ಈ ಡ್ರೈವರ್ ನ ಇಳಿಸ್ದಾಗಲೂ ಕೂಡ ಒಂದ್ ಚಿಕ್ಕ ಅಪ್ಡೇಟ್ ಮಾಡಿರುವಂತದ್ದು, ಅದೇನ ಬಸ್ಸಿನ ಚಿತ್ರ ಬಂದ್ಬಿಟ್ಟು ಚಿಕ್ಕದಾಗಲ್ಲಿ ಆಡ್ ಅಂತ ಬರುತ್ತೆ, ಎಡಿ ಅಂತ ಬಂದಿರುತ್ತೆ. ಅದ್ ಏನಂತ ಗೊತ್ತಿಲ್ಲ ಸದ್ಯಕ್ಕೆ ಈ ಅಪ್ಡೇಟ್ ಅಲ್ಲಿ. ಅದಂತೂ ವರ್ಕ್ ಆಗ್ತಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಅದಕ್ಕೂ ಏನಾರ ಒಂದು ಕೊಟ್ಟರು ಕೊಡಬಹುದು ಫೀಚರ್ ನ. ಮತ್ತೆ ಬಂಕ್ ಅಲ್ಲಿ ಪ್ಲಾಟ್ಫಾರ್ಮ್ಸ್ ಕೂಡ ಸ್ವಲ್ಪ ಜಾಸ್ತಿ ಆಗಿರುವಂತ ನೋಡ್ತಿರ್ಬೋದು. ಬರೀ 2-3 ಇರೋವು, ಬಟ್ ಇದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿರುವಂತ ಒಂದು ಬಂಕ್ ಗಳು ಸಿಗ್ತವೆ. ಸೊ ಒಂದೊಂದು ಆಪ್ ಅಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಇರುವಂತ ಬಂಕ್ ಗಳು ಸಿಗ್ತವರು. ಇನ್ನು ಮೂರನೇದಾಗಿ, ಸ್ವಚ್ಛ ಭಾರತ ಅಭಿಯಾನದ ಮೇಲೆ ಅಪ್ಡೇಟ್ ಬಂದಿರುವಂತದ್ದು. ಏನ್ ಗುರು, ಇಂಡೋನೇಷ್ಯಾದಾಗ ಭಾರತ ಅಂತಿದ್ಯಾ ಅಂತ ನಂತೀರಾ ಗುರು? ಅಂತಂದ್ರೆ ಕಸದ ಮೇಲೆ ಅಪ್ಡೇಟ್ ಬಂದಿದ್ ಗುರು. ಅಂದ್ರೆ ರೋಡ್ ಸೈಡ್ ಅಲ್ಲೆಲ್ಲ ನಿಮಗೆ ಗೊತ್ತಿರಬಹುದು, ಅಂದ್ರೆ ಎಲ್ಲ ಪೇಪರ್ ಕಸ ಅದು ಇದು ಏನೇನಿರುತ್ತೋ ಎಲ್ಲ ಅಲ್ಲಿ ಎಲ್ಲ ಪೇಪರ್ ಗಳೆಲ್ಲ ತಂದು ಹಾಕ್ಬಿಟ್ಟು ಬೆಂಕಿ ಹಚ್ಕೊಂಡು ಬೆಂಕಿ ಕಾಸ್ತಾರ ಹುಡುಗರು. ಹಂಗೆ ಎರಡ ಚಳಿಗಾಲದಲ್ಲಿ ಬೆಂಕಿ ಕಾಸೋದೆಲ್ಲ ಕಾಮನ್ ಅಲ್ಲ. ಸೊ ಈ ಒಂದು ಅಪ್ಡೇಟ್ ಅಲ್ಲಿ ನೋಡ್ತಿರ್ಬೋದು, ಸೈಡ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ಎಲ್ಲ ಕಸ ಕಡ್ಡಿ ಎಲ್ಲ ಹಾಕ್ಬಿಟ್ಟು ಕವರ್ ಗಳೆಲ್ಲ ಹಾಕ್ಬಿಟ್ಟು ಬೆಂಕಿ ಹಚ್ಚಿದ್ರೆ ಅನ್ನೋ ರೀತಿಯಲ್ಲಿ ಹೊಗೆ ಬರೋ ರೀತಿಯಲ್ಲಿ ಅಲ್ಲಿ ಕೆಂಡ ತರ ಕಾಣಿಸುವಂತ ರೀತಿಯಲ್ಲಿ ನೀಟಾಗಿ ಕ್ರಿಯೇಟ್ ಮಾಡಿದ್ರೆ ಗುರು ಇದನ್ನ. ಸೊ ಅದಾದ್ಮೇಲೆ ಸ್ವಲ್ಪ ಸ್ಟ್ಯಾಚುಗಳೆಲ್ಲ ಆಡ್ ಮಾಡಿರೋದು. ಒಂದೊಂದು ಮ್ಯಾಪ್ ಗಳಲ್ಲೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಸ್ಟ್ಯಾಚುಗಳೆಲ್ಲ ಆಡ್ ಮಾಡಿರೋದು ಗುರು. ಇನ್ನು ನಾಲ್ಕನೇದಾಗಿ, ಜೋಗ ಜಲಪಾತ ಅಂದ್ರೆ ನೀರಿನ ಮೇಲೆ ಅಪ್ಡೇಟ್ ಬಂದಿರುವಂತದ್ದು. ನೀರಿನ ಟೆಕ್ಸ್ಚರ್ ಅನ್ನ ಸ್ವಲ್ಪ ಚೇಂಜ್ ಮಾಡಿರುವಂತ ನೋಡ್ತಿರ್ಬೋದು. ಅಂದ್ರೆ ಹಳೆ ಅಪ್ಡೇಟ್ ಅಲ್ಲಿ ವೈಟ್ ಬ್ಲ್ಯಾಕ್ ಸ್ವಲ್ಪ ಹಿಂಗೆ ನೀರು ಇಳಿತಾ ಐತೆ ಅನ್ನಂಗೆ ಕಾಣಿಸ್ತಿತ್ತು. ಬಟ್ ಈ ಅಪ್ಡೇಟ್ ಅಲ್ಲಿ ರಿಯಲಿಸ್ಟಿಕ್ 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 ಕ್ರಿಯೇಟ್ ಮಾಡಿರೋದು ಎಷ್ಟು ನೀಟಾಗಿ ಕ್ರಿಯೇಟ್ ಮಾಡಿದ್ರು ನೋಡಿಗುರು. ಕಥ ಕಾಣಿಸುತ್ತೆ ರಿಯಲಿಸ್ಟಿಕ್ ಅಂದ್ರೆ ನೀಟಾಗಿ ಇವರು ನೀರು ಬೇಗನೆ ಧುಮುಕ್ತೈತೆ ಅನ್ನೋ ತರ ಕಾಣಿಸ್ತೈತೆ. ಬಟ್ ಹೋದ ಅಪ್ಡೇಟ್ ಅಲ್ಲಿ ಈ ತರ ಕಾಣಿಸ್ತಿರ್ಲಿಲ್ಲ ಗುರು, ಧುಮುಕ್ತೈತೆ ಇರ್ಲಿ. ಅದ್ ಮ್ಯಾಗ್ಲಿಂದ ಯಾರೋ ಉದುರ್ಸದರ ನಂಗೆ ಕಾಣೋದು, ಅದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಗುರು, ಅದು ನೀರು ಇಳಿಯೋ ತರ ಕಾಣಿಸ್ತಾನೆ ಇರಲಿಲ್ಲ. ಬಟ್ ಈ ಅಪ್ಡೇಟ್ ಅಲ್ಲಿ ಮಾತ್ರ ಅಲ್ಟಿಮೇಟ್ ಲೆವೆಲ್ ಅಂತಾನೆ ಹೇಳ್ಬೋದು. ರಿಯಲಿಸ್ಟಿಕ್ ಅಂದ್ರೆ ರಿಯಲಿಸ್ಟಿಕ್ ಅಲ್ಟಿಮೇಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಇದನ್ನ. ಇನ್ನು ಐದನೇದಾಗಿ, ಆಪೋಸಿಟ್ ಸೈಡ್ ಶಾಡೋಸ್ ನ ರಿಮೂವ್ ಮಾಡಿರುವಂತದ್ದು. ಅಂದ್ರೆ ಬಾಕ್ಸ್ ಬಾಕ್ಸ್ ಟೈಪ್ ಬರ್ತಿದ್ದು ಗುರು ಶಾಡೋಸ್. ನಿಮಗೆ ಒಳ್ಳೆ ಅಪ್ಡೇಟ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಈ ಸ್ಪಾಲರ್ ಕೆಳಗೆ ಹಂಗೆ ಆಪೋಸಿಟ್ ಸೈಡ್ ಒಂಥರ ಬ್ಲಾಕ್ ಬ್ಲಾಕ್ ಕಲರ್ ಅಲ್ಲಲ್ಲಿ ಚುಕ್ಕಿ ಚುಕ್ಕಿ ತರ ಬಂದ್ಬಿಡೋದು. ಸೊ ಅದೆಲ್ಲ ನೀಟಾಗಿ ಕಾಣಿಸ್ತಿರ್ಲಿಲ್ಲ ಅಂತಂದು ಅದನ್ನ ರಿಮೂವ್ ಮಾಡಿರುವಂತದ್ದು. ಮತ್ತೆ ಹಂಗೆ ಆರ್ಡರ್ ಆಗಿ ಇನ್ನೊಂದು ಇಂಟೀರಿಯರ್ ಅಲ್ಲಿ ನಿಮ್ಗೆ ಸ್ವಲ್ಪ ಶಾಡೋಸ್ ಆ ಕಡೆ ಈ ಕಡೆ ಆಗ್ತಿತ್ತು, ಕಲರ್ ಚೇಂಜ್ ಆಗ್ತಿತ್ತು, ಸ್ವಲ್ಪ ಲೈಟ್ ಡಾರ್ಕ್ ಆಗ್ತಿತ್ತು, ಅದೆಲ್ಲ ರಿಮೂವ್ ಮಾಡಿರೋದು. ಇವಾಗ ಹಳೆ ಬಿಡಲ್ಲಿ ಏನಿತ್ತು ಸೇಮ್ ಒಂದೇ ತರ ಇರುತ್ತೆ. ಸೊ ಆ ತರ ಇದರಲ್ಲಿ ಇಂಟೀರಿಯರ್ ಇರುವಂತ ಶಾಡೋ ಆಪ್ಷನ್ ನ ರಿಮೂವ್ ಮಾಡಿದರೆ. ಇವಾಗ ನೋಡ್ತಿರುವಂತ ಮ್ಯಾಪ್ ಬಂದ್ಬಿಟ್ಟು ಸೋಲೋ ಬಸ್ ಸ್ಟ್ಯಾಂಡ್, ಸೋಲೋ ಬಸ್ ಟರ್ಮಿನಲ್. ಇದನ್ನ ಫುಲ್ ಚೇಂಜ್ ಮಾಡ್ಬಿಟ್ಟವ್ರೆ ಗುರು, ಅದು ಮೊದ್ಲು ಹೆಂಗ್ ಇತ್ತಂತಾನೆ ಗೊತ್ತಾಗಲ್ಲ. ಸೊ ಆ ತರ ಫುಲ್ ಚೇಂಜ್ ಮಾಡ್ಬಿಟ್ಟವ್ರೆ ಗುರು. ಈ ಒಂದು ಅಪ್ಡೇಟ್ ಅಲ್ಲಿ ಯೋಗ್ಯ ಕರೆಕ್ಟ ಮತ್ತೆ ಸೋಲೋ ಇವೆರಡು ಮ್ಯಾಪ್ ಗಳಲ್ಲಿ ಬಸ್ ಟರ್ಮಿನಲ್ಸ್ ನ ಚೇಂಜ್ ಮಾಡಿರೋದು. ನಾನ್ ನಿನ್ನೆ ವಿಡಿಯೋದಲ್ಲಿ ಹೇಳಿದೀನಿ, ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡ್ರಪ್ಪ, ಅದ್ರಲ್ಲಿ ನಿಮ್ಗೆ ತುಂಬಾ ವಿಷಯಗಳು ತಿಳಿತವೆ. ಸೊ ಸ್ನೇಹಿತರೆ, ಏನಪ್ಪಾ ಅಂದ್ರೆ ಅವರು ಪ್ಲೇ ಸ್ಟೋರ್ ಅಲ್ಲಿ ಅಪ್ಡೇಟ್ ಲಿಸ್ಟ್ ನ ಕೊಡ್ತಾರಲ್ವಾ,
ಅಪ್ಡೇಟ್ ಲಿಸ್ಟ್ ಅಲ್ಲಿ ಎ ಟು ಝಡ್ ಏನೇನು ಅಪ್ಡೇಟ್ ಮಾಡಿವಿ ಮಾರೋದೆಲೆ ಅದು ಇದು ಎಲ್ಲ ಕೂಡ ಕೊಡಕ್ ಆಗಲ್ಲ. ಅವರು ಏನು ಮೇನ್ ಮೇನ್ ಏನ್ ಕೊಟ್ಟಿರ್ತಾರೆ ಅದನ್ನ ಕಾಂಪ್ರೆಸ್ ಮಾಡ್ಬಿಟ್ಟು ಒಂದ್ ಲೈನ್ ಬರೆದಿರ್ತಾರೆ ಈ ತರ ಹಾಕಿದೀವಪ್ಪ ಅಂತದ್ದು. ಅದ್ರಲ್ಲಿ ಅವ್ರು ಹಾಕಿದ್ರು ಸುಮೇತ್ರ ಮತ್ತೆ ಜಾವ ಈ ಎರಡು ಮ್ಯಾಪ್ ಗಳಲ್ಲೂ ಕೂಡ ಸ್ವಲ್ಪ ಮ್ಯಾಪ್ ಗಳನ್ನ ಅಪ್ಡೇಟ್ ಮಾಡಿದ್ವಿ ಮತ್ತೆ ಹೊಸ ಹೊಸ ಮ್ಯಾಪ್ ಗಳನ್ನ ಆಡ್ ಮಾಡಿರೋದು ಮತ್ತೆ ನ್ಯೂ ಥಿಂಗ್ಸ್ ನ ಆಡ್ ಮಾಡಿದೇವೆ ಅಂತ ಹೇಳಿದ್ರು. ಚಿಕ್ಕ ಚಿಕ್ಕ ಇಡನ್ ಅಪ್ಡೇಟ್ಸ್ ತುಂಬಾ ಅಂದ್ರೆ ತುಂಬಾನೇ ಆಗಿರ್ತವರು ಅವರು ಲಿಸ್ಟ್ ಅಲ್ಲಿ ಕೊಟ್ಟಿರಲ್ಲ ಅಷ್ಟೇ. ಸೊ ಈ ಒಂದು ಮ್ಯಾಪ್ ಗಳಲ್ಲಿ ಹೊಸ ಹೊಸ ಮ್ಯಾಪ್ ಗಳು ಹೊಸ ಹೊಸ ಅಂತ ಸೀನರಿಗಳೆಲ್ಲ ಆಡ್ ಮಾಡಿರೋದು ಮತ್ತೆ ವಗೆ ಟೆಕ್ಸ್ಚರ್ ಮಾತ್ರ ಸಖತ್ತಾಗಿ ಆಡ್ ಮಾಡಿದ್ರು. ಈ ವಗೆ ಅಂತ ಹೇಳಿದ್ರೆ ಈ ಒಂದು ಏಳು ಒಂದು ಫೀಚರ್ಸ್ ಗಳನ್ನ ಇಡನ್ ಫೀಚರ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಯಾಕೆಂದ್ರೆ ಅದ್ರ ಮೇನ್ ಫೀಚರ್ ಗಳಲ್ಲಿ ಅವ್ರು ಬಂದಿಲ್ಲ ಮತ್ತೆ ಅವ್ರ ಪ್ಲೇಸರ್ ಅಲ್ಲಿ ಕೂಡ ಕೊಟ್ಟಿಲ್ಲ. ಸ್ನೇಹಿತರೆ ವಿಡಿಯೋಸ್ ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದೇ ರೀತಿ ವಿಡಿಯೋಸ್ ಬರ್ತಾ ಇರುತ್ತೆ, ಇದೇ ರೀತಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಡೈಲಿ ಬೆಳಿಗ್ಗೆ 7 ಗಂಟೆಗೆ ಒಂದು ವಿಡಿಯೋ ಬರ್ತಾ ಇರುತ್ತೆ ಡೈಲಿ, ಯಾಕಂದ್ರೆ ನಾನು ಮಿಸ್ ಮಾಡ್ತಿಲ್ಲ, ನೀವು ನೋಡೋದು ಮಿಸ್ ಮಾಡಿಬಿಡಿ ಸ್ನೇಹಿತರೆ. ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ ಕನ್ನಡದ ಯೂಟ್ಯೂಬ್ ಚಾನಲ್ಸ್ನ ಕನ್ನಡಿಗರೇ ಬೆಳೆಸಬೇಕು, ಬೇರೆಯವ್ರು ಬಂದು ಬೆಳೆಸಕ್ಕೆ ಬರುತ್ತಾ. ಸೊ ಅದಕ್ಕಾಗಿ ನಮ್ಮ ಕನ್ನಡಿಗರು ನಮ್ಮ ಕನ್ನಡದ ಯೂಟ್ಯೂಬ್ ಚಾನಲ್ಸ್ಗೆ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಕೋಬೋದು ಸ್ನೇಹಿತರೆ. ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಹಾಕಿ ಲೈಕ್ ಮಾಡಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.